ಕಾರ್ಯಕ್ರಮಕ್ಕೆ ಬಂದಂತ ಎಲ್ಲ ಶಿಕ್ಷೆ ಇದೆಯಲ್ಲ, ಅವ್ರು ಕೊಟ್ಟು ದಾರಿ ತೋರಿಸಿದ್ರಲ್ಲ, ಆ ದಾರಿಯಿಂದಲೇ ನಾವು ಇವತ್ತು ಈ ಒಂದು ಪದವಿಗಳಿಗೆ ಬರೋದಕ್ಕೆ ಸಾಧ್ಯ ಆಯಿತು. ಹಿಂದೆ ಇದ್ರೆ ಇವತ್ತು ಆ ಸಂವಿಧಾನ ಹಿಂದೆ ಇದ್ರೆ, ಆ ಸಂವಿಧಾನ ಅಂಬೇಡ್ಕರ್ ಬರೀದೇ ಇದ್ರೆ, ಆ ಸಂವಿಧಾನ ನಮ್ಗೆ ಕೊಟ್ಟಿರ್ತಕ್ಕಂಥ ಒಂದು ಇವತ್ತು ವಿದ್ಯಾರ್ಥಿಗಳು ಯಾವುದೇ ಆಗ್ಬೋದು, ಇಲ್ಲಿ ಅಂಬೇಡ್ಕರ್ ಒಂದು ಜಾತಿಗೆ ಸೀಮಿತ ಆಗಿರಲಿಲ್ಲ, ಅಂಬೇಡ್ಕರ್ ಇಡೀ ಸಮುದಾಯ, ಇಡೀ ಭಾರತ ದೇಶನ ಒಂದು ಅಭಿವೃದ್ಧಿ ಒಂದು ಹೊಂದಿಸೋದಕ್ಕೆ ಒಂದು ಒಂದು ಮಾರ್ಗಸೂಚಿ ಕೊಟ್ಟರೆ ಹೊರತು ಅವ್ರು ಯಾವುದು ಕೂಡ ಸ್ವಾರ್ಥಕ್ಕಾಗಲಿ ಏನೂ ಅವ್ರು ಉಪಯೋಗಿಸ್ಕೊಳ್ಳಿಲ್ಲ. ಅವ್ರು ಯಾವುದೂ ಒಂದು ಸನ್ಮಾನ ಇದಕ್ಕೆಲ್ಲ ಅವ್ರು ಇಷ್ಟಪಟ್ಟೇ ಇಲ್ಲ. ಆದರೆ ದೇಶ ಅಭಿವೃದ್ಧಿ ಆಗಬೇಕು, ಬಡ ಜನರು ಅಭಿವೃದ್ಧಿ ಆಗಬೇಕು, ಇಡೀ ಸಮುದಾಯ ಸಮಾಜ ಮುಂದುವರಿಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಭಾರತ ಸಂವಿಧಾನ ಮಾಡಿದ್ರು. ಆ ಭಾರತ ಸಂವಿಧಾನ ಬರ್ತಕ್ಕಂಥ ಸಂದರ್ಭದಲ್ಲಿ ಅವರು ನಾವೆಲ್ಲ ನೋಡಿರ್ಬೋದು, ಅವರು ಕೊಟ್ಟಂಥ ಕಷ್ಟಗಳು ಇವತ್ತು ನಾವ್ಯಾರೂ ಕೊಡಲಿಲ್ಲ. ನಮಗೆ ಅವರು ಕೊಟ್ಟಂಥ ಆ ಒಂದು ಇದೆಯಲ್ಲ, ಆ ಒಂದು ಶಕ್ತಿ ನಮಗೆ ಬಹಳ ಉಪಯೋಗ ಆಯಿತು. ಇವತ್ತು ಅವ್ರು ಕೊಟ್ಟ ಕಷ್ಟಗಳು ನಾವ್ಯಾರೂ ಕೊಡಲಿಲ್ಲ, ಆದರೆ ಅವ್ರು ಕೊಟ್ಟಂಥ ಸವಲತ್ತುಗಳನ್ನ ನಾವು ಉಪಯೋಗಿಸ್ಕೊಂಡಿದ್ದೀವಿ. ಮುಂದೆ ಹೆಚ್ಚೆಚ್ಚು ಸವಲತ್ತುಗಳನ್ನ ನಾವು ಪಡೆಯೋದು, ಬೇರೆಯವ್ರಿಗೂ ಆ ಸವಲತ್ತುಗಳು ಸಿಗಬೇಕು. ಮತ್ತು ದೇಶ ಒಂದು ಸಮುದಾಯ ಸಮಾಜ ಎಲ್ಲ ಕೂಡ ಜನರ ಜೊತೆಗೆ ಅಭಿವೃದ್ಧಿ ಆಗಬೇಕು. ಜೊತೆಗೆ ನೀವೆಲ್ಲರೂ ಕೂಡ ಮತ್ತು ನಿಮಗೆ ವಿದ್ಯಾಭ್ಯಾಸ ಕೊಟ್ಟಂತ ಎಲ್ಲ ಶಿಕ್ಷಕರಿಗೂ ಮತ್ತು ನಮಗೆ ನಮ್ಗೆಲ್ಲರಿಗೂ ಮಾರ್ಗದರ್ಶನ ಸಂಘ ಸಂಸ್ಥೆಗಳು ಏನು ಈ ವಿನಾಯಕ ಮಿತ್ರ ಮಠ ಅಂತ ಒಂದು ಒಳ್ಳೆ ಒಂದು ಕೆಲಸನ ಒಂದು ಮಾಡಿದ್ದಾರೆ. ಎಲ್ರಿಗೂ ನಾನು ಅಭಿನಂದನೆಯನ್ನು ಹೇಳಿ. ಮೊದಲನೇದಾಗಿ ಏನು ಇವತ್ತು ಒಂದು ದಿವಸ ಈ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ ನಾವು, ಈ ವಿನಾಯಕ ಮಿತ್ರ ಬಳಗದಿಂದ ಅವ್ರಿಗೆಲ್ಲರಿಗೂ ನಾನು ಅಭಿನಂದನೆಗಳನ್ನ ತಿಳಿಸೋಕೆ ಇಷ್ಟಪಡ್ತೀನಿ. ಅದೇ ರೀತಿ ಇನ್ನೂ ಮುಂದೆ ಪಿ ಯು ಸಿ ಆಗಿರ್ಬೋದು, ಡಿಗ್ರಿ ಆಗಿರ್ಬೋದು, ಇನ್ನೂ ಹೆಚ್ಚಿನ ವಿದ್ಯಾಭ್ಯಾಸಗಳಿಗೆ ನಮ್ಮ ವಿನಾಯಕ ಮಿತ್ರ ಬಳಗದ ಕಡೆಯಿಂದ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಾವು ಈ ಪ್ರತಿಭಾ ಪುರಸ್ಕಾರನ ಮಾಡ್ತೀವಿ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಇದೇ ರೀತಿ ಇನ್ನು ಹೆಚ್ಚಿನ ವಿದ್ಯಾಭ್ಯಾಸಕ್ಕೆ ಎಲ್ಲರೂ ಒಂದು ಸಹಕಾರ ನೀಡಬೇಕು ಅಂತ ನಾನು ಕೇಳ್ಕೊತೀನಿ. ಇದೇ ಮೊದಲನೇ ಬಾರಿಗೆ ನಮ್ಮ 5ನೇ ವಾರ್ಡಿಂದ ನಾವು ಈ ಒಂದು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ. ಅದೇ ರೀತಿ ಇನ್ನು ಮುಂದೆ ಪ್ರತಿ ವರ್ಷವೂ ನಾವು ಈ ಕಾರ್ಯಕ್ರಮವನ್ನು ಮುಂದುವರಿಸ್ಕೊಂಡು ಹೋಗ್ತೀವಿ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ.